ಏನೋ ಇತ್ತೀಚಿನ ದಿವಸಗಳಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ರೇಣುಕಾಚಾರ್ಯ ಸಹೋದರನ ಪುತ್ರ ಚಂದ್ರು ಸಾವು ಪ್ರಕರಣದ ಕುರಿತಾಗಿ ಒಂದಿಷ್ಟು ಅಪ್ಡೇಟ್ಸ್ ಗಳು ಲಭ್ಯ ಆಗ್ತಾ ಇದೆ ಎಫ್ಎಸ್ಎಲ್ ವರದಿಗೋಸ್ಕರ ಕಾಯ್ತಾ ಇದ್ರು ಅದರಲ್ಲಿ ಇದು ಅಪಘಾತನೋ ಕೊಲೆನೋ ಅಥವಾ ಏನಾದರೂ ಸಂಚು ನಡೆದಿದ್ಯಾ ಅನ್ನೋದ್ರ ಬಗ್ಗೆ ಕಾಯ್ತಾ ಇದ್ರು ಆದ್ರೆ ಎಫ್ಎಸ್ಎಲ್ ಅಲ್ಲೂ ಕೂಡ ಅಪಘಾತ ಅಂತ ಏನಾದರೂ ವರದಿ ಬಂದಿದ್ಯಾ ಯಾಕಂದ್ರೆ ಡಯಾಟಮ್ ಪರೀಕ್ಷೆಯಲ್ಲಿ ಶ್ವಾಸಕೋಶದಲ್ಲಿ ನೀರು ತುಂಬಿದೆ ಹಾಗಾಗಿ ಅಪಘಾತ ಆಗಿರೋ ಸಾಧ್ಯತೆ ಹೆಚ್ಚಿದೆ ಅಂತ ಒಂದಿಷ್ಟು ಮೂಲಗಳು ಹೇಳ್ತಾ ಇದೆ ಹಾಗಾದ್ರೆ ಎಫ್ಎಸ್ಎಲ್ ವರದಿಯಲ್ಲ ಆ ಬಗ್ಗೆ ಏನಾದರೂ ಬಂದಿದ್ಯಾ ಇನ್ನು ಎಫ್ಎಸ್ಎಲ್ ವರದಿಯೇ ಬಂದಿಲ್ಲ ಅಂತಿದ್ದಾರೆ ಎಸ್ಪಿ ಸಿಬಿ ರಿಷಿ ಅಂತ ಅವರು ಆದ್ರೆ ಈ ವಿಚಾರದಲ್ಲಿ ಇನ್ನೊಂದಿಷ್ಟು ಅನುಮಾನಗಳು ಕಾಣಬರ್ತಾ ಇದೆ ಆ ಅನುಮಾನಗಳು ಏನು ಅಂತಂದ್ರೆ ಈಗಾಗಲೇ ಎಸ್ಪಿ ಸಿಬಿ ರಿಷಿ ಅಂತ ಅವರಿಗೆ ಪ್ರಕರಣದ ಕುರಿತಾಗಿ ಏನು ಮಾತಾಡಬೇಡಿ ಅಂತ ಹೇಳಿ ಸೂಚನೆ ನೀಡಿದ್ದಾರೆ ಹೊನ್ನಾಳಿಯಲ್ಲಿ ಎಸ್ಪಿ ಸಿಬಿ ರಿಷಿ ಅಂತ ಅವರಿಗೆ ಸಿಎಂ ಸೂಚನೆ ನೀಡಿದ್ದಾರೆ ಆದ್ರೆ ಈ ಕಡೆ ಉನ್ನತ ತನಿಖೆಯೂ ಬೇಡ ಅಂತ ಹೇಳಿ ರೇಣುಕಾಚಾರ್ಯ ಹೇಳ್ತಿದ್ದಾರೆ ಹಾಗಾದ್ರೆ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾವು ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಇದರಿಂದ ಏನಾದರೂ ಮೈಲೇಜ್ ಪಡೆಯೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಶಾಸಕ ರೇಣುಕಾಚಾರ್ಯ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಚಂದ್ರು ಕೊಲೆ ಮಾಡಿದ್ದಾರೆ ಅಂತ ರೇಣುಕಾಚಾರ್ಯ ಹೇಳ್ತಾ ಇದ್ದಾರೆ ಆದ್ರೆ ಉನ್ನತ ತನಿಖೆ ಬಗ್ಗೆ ಮಾತೇ ಆಡ್ತಿಲ್ಲ ಇನ್ನೊಂದು ಕಡೆಯಲ್ಲಿ ಪೊಲೀಸರ ಮೇಲೂ ಗರಂ ಆಗ್ತಿದ್ದಾರೆ ನೀವು ತನಿಖೆ ಸರಿಯಾಗಿ ಮಾಡ್ತಿಲ್ಲ ಅಂತಿದ್ದಾರೆ ಉನ್ನತ ತನಿಖೆ ಆಗೋದು ಬೇಡ ಅನ್ನೋ ನೆಲೆಯಲ್ಲಿ ರೇಣುಕಾಚಾರ್ಯ ವರ್ತನೆ ಮಾಡ್ತಿದ್ದಾರೆ ಅಂದ್ರೆ ಇವೆಲ್ಲವೂ ಕೂಡ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಪ್ರಯತ್ನನ ಅನ್ನೋ ಒಂದು ಅನುಮಾನ ಇದೆ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಉನ್ನತ ತನಿಖೆ ಯಾಕೆ ಕೇಳ್ತಾ ಇಲ್ಲ ಓಕೆ ಅಲ್ಲಿನ ಸ್ಥಳೀಯ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಅವರಿಗೇನೋ ಪ್ರಭಾವ ಇದೆ ಅಥವಾ ಏನು ಕೆಲಸ ಮಾಡಬೇಕು ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಾಗಿದ್ರೆ ಉನ್ನತ ತನಿಖೆಗೆ ನೀಡೋದಕ್ಕೆ ಆಗ್ರಹ ಮಾಡಬಹುದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯವರು ಕೂಡ ಹೌದು ಮುಖ್ಯಮಂತ್ರಿಗಳನ್ನು ಈ ವಿಚಾರವಾಗಿ ಅವರು ಕೇಳ್ಕೋಬೋದಿತ್ತು ಆದರೆ ಇದ್ಯಾವುದೂ ಮಾಡ್ತಾ ಇಲ್ಲ ಇದೆಲ್ಲಾದರೂ ಮುಂದಿನ ಚುನಾವಣೆಗೆ ಈ ಅಂಶವನ್ನು ಅಥವಾ ಚಂದ್ರು ಸಾವನ್ನು ಮುಂದಿನ ಚುನಾವಣೆಗೆ ಸಿಂಪತಿಯಾಗಿ ಬಳಸೋ ಪ್ರಯತ್ನ ಏನಾದರೂ ರೇಣುಕಾಚಾರ್ಯವರಿಂದ ಸಾಕ್ತಾ ಇದೆಯಾ ಅನ್ನೋ ಅನುಮಾನ ಈ ಪ್ರಕರಣದಿಂದ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಕ್ಲಿಯರ್ ಕಟ್ ಆಗಿ ಇದು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಈವರೆಗೂ ಕೂಡ ಲಭಿಸ್ತಾ ಇಲ್ಲ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ